ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಟಾಪ್ ನಾಲ್ಕು ಬೆಸ್ಟ್ ಲೋನ್ ಅಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಅಪ್ಲಿಕೇಶನ್ಸ್ ಅಲ್ಲಿ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಸಾಲ ಕೊಡೋ ಅಪ್ಲಿಕೇಶನ್ಸ್ ಗಳಿವೆ ಸೊ ಯಾವ ಅಪ್ಲಿಕೇಶನ್ಸ್ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇ ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಏನಿಲ್ಲ ಅಂತಂದ್ರು ಐವತ್ತು ಸಾವಿರದವರೆಗೂ ಸಾಲ ಕೊಡ್ತಾರೆ ಐದು ಸಾವಿರದಿಂದ ಐವತ್ತು ಸಾವಿರದವರೆಗೂ ಕೊಡ್ತಾರೆ ಸಾಲ ಸೊ ಇದರಲ್ಲಿ ಸ್ಟೂಡೆಂಟ್ಸ್ಗೂ ಸಿಗುತ್ತೆ ವರ್ಕ್ ಮಾಡೋರ್ಗೂ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ಇದರಲ್ಲಿ ಸಾಲ ಸೊ ಅಬೌಟ್ ದಿ ಅಪ್ಲಿಕೇಶನ್ಗೆ ಹೋಗೋಣ ಅಬೌಟ್ ದಿ ಅಪ್ಲಿಕೇಶನ್ಗೆ ಹೋಗ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಹತ್ತು ಸಾವಿರ ರೂಪಾಯಿ ನೀವೇನಾದರೂ ತೊಗೊಂಡಿದ್ದೀರಾ ಅನ್ನೋದಾದ್ರೆ ನೈಂಟಿ ಡೇಸ್ಗೆ ಎಷ್ಟು ಬಡ್ಡಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ನೀವು ನೋಡ್ಕೋಬೋದು ಇದರಲ್ಲಿ ಸೊ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ ಈ ಅಪ್ಲಿಕೇಶನ್ನು ಇನ್ಸ್ಟಾಲ್ ಮಾಡ್ಕೋಬೋದು ನೀವು ಟ್ರೂ ಬ್ಯಾಲೆನ್ಸ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಆದರೂ ಡೌನ್ಲೋಡ್ ಮಾಡ್ಕೋಬೋದು ಇದು ಆರ್ ಬಿ ಐ ಮತ್ತು ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿದೆ ಈ ಅಪ್ಲಿಕೇಶನ್ನು ಈ ಅಪ್ಲಿಕೇಶನ್ನಲ್ಲಿ ನೀವೇನಾದರೂ ಸಾಲಕ್ಕೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕಡ್ಡಾಯ ಆಗಿರಬೇಕಾಗುತ್ತೆ ಕೆ ವೈ ಸಿ ಕಂಪ್ಲೀಟ್ ಮಾಡೋದಕ್ಕೆ ಅದು ಕಡ್ಡಾಯ ಆಗಿರಬೇಕಾಗುತ್ತೆ ಸೊ ಆರಾಮಾಗಿ ಇದರಲ್ಲಿ ಲೋನ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಸೊ ಈ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಅಪ್ಲಿಕೇಶನ್ ನಾವು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ನೋಡ್ಕೋಬೋದು ಅಪ್ಲಿಕೇಶನ್ ಅಲ್ಲಿ ಆರಾಮಾಗಿ ಲೋನ್ ಅನ್ನೋ ತಗೋಬಹುದು ಇದರಲ್ಲಿ ರೆಫರ್ ಮಾಡಿಬಿಟ್ಟು ಹಣ ಅನ್ನೋದು ಗಳಿಸ್ಕೋಬೋದು ಸೊ ನೋಡ್ಕೋಬೋದು ಇಲ್ಲಿ ಅಪ್ಲೈ ನವ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಐವತ್ತು ಸಾವಿರ ರೂಪಾಯಿ ನನಗೆ ಅವೈಲಬಲ್ ಇದೆ ಎಲಿಜಿಬಲ್ ಇದೆ ಅಂತ ತೋರಿಸಿದೆ ಸೊ ನಾವು ಅಪ್ಲೈ ಮಾಡ್ಕೋಬಹುದು ನಿಮ್ಮ ಪ್ಯಾನ್ ಪ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಸಾಲ ಎಲ್ಲ ಸೊ ಆರಾಮಾಗಿ ಲೋನ್ ಅನ್ನೋದು ಸಿಗುತ್ತೆ ನೋಡ್ಕೋಬೋದು ಸೊ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೋದು ನೀವು ಆರ್ ಬಿ ಐ ಅಪ್ರೂವ್ಡ್ ಆಗಿದೆ ಸೊ ಸೆಕೆಂಡ್ ಅಪ್ಲಿಕೇಶನ್ ನೋಡೋಣ ಬನ್ನಿ ಅಪ್ಲಿಕೇಶನ್ ಬಂದ್ಬಿಟ್ಟು ಸ್ಮಾರ್ಟ್ ಕೈನ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ನು ಫುಲ್ಲಿ ಡಿಜಿಟಲಿ ಆಗಿರುತ್ತೆ ಆರ್ ಬಿ ಐ ಮತ್ತೆ ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿದೆ ಈ ಅಪ್ಲಿಕೇಶನ್ನು ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಇದರಲ್ಲೂ ಆಧಾರ್ ಕಾರ್ಡ್ ಖಂಡಿತ ಇರಬೇಕಾಗುತ್ತೆ ನಿಮ್ಮ ಕಡೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇದ್ದೇ ಇರಬೇಕಾಗುತ್ತೆ ಸೊ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇಲ್ಲದೆ ಇರೋರಿಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಯಾವ ಅಪ್ಲಿಕೇಶನಲ್ಲಿ ಸಾಲ ಕೊಡ್ತಾರೆ ಅಂತ ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಸೊ ಈ ಅಪ್ಲಿಕೇಶನಲ್ಲೂ ನೋಡ್ಕೋಬೋದು ನಿಮಗೆಲ್ಲ ಒಂದು ಲಕ್ಷದವರೆಗೂ ಸಾಲ ಕೊಡ್ತಾರೆ ಅಂತಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಆರಾಮಾಗಿ ಒಂದು ಲಕ್ಷದವರೆಗೂ ನೀವು ಸಾಲಕ್ಕೆ ಅಪ್ಲೈ ಮಾಡ್ಕೊಬೋದು ಸೊ ಈ ಥರ ಎಲ್ಲ ಇಂಟರ್ಫೇಸ್ ಇರುತ್ತೆ ಅಪ್ಲಿಕೇಶನ್ ಯೂಸರ್ ಫ್ರೆಂಡ್ಲಿ ಇದೆ ಸೊ ನಿಮಗೆ ಇಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಒಂದು ಲಕ್ಷದವರೆಗೂ ಹೆಂಡಾಗುತ್ತೆ ಆಗುತ್ತೆ ಈ ಅಪ್ಲಿಕೇಶನಲ್ಲಿ ಈ ಅಪ್ಲಿಕೇಶನಲ್ಲಿ ಬಡ್ಡಿ ಎಲ್ಲ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಈ ಅಪ್ಲಿಕೇಶನ್ಗೆ ನಿಮಗೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ಸ್ ಇದೆ ಸೊ ಆ ಬಡ್ಡಿ ಏನಿದೆ ಅಂತ ನೋಡೋಣ ಬನ್ನಿ ಈ ಅಪ್ಲಿಕೇಶನಲ್ಲಿ ಸೊ ನೀವೇನಾದರೂ ನಲವತ್ತು ಸಾವಿರ ಏನಾದರೂ ಸಾಲ ತೊಗೊಂಡಿದ್ದೀರಾ ಅನ್ನೋದಾದರೆ ಸೊ ಹನ್ನೆರಡು ತಿಂಗಳೇನಾದರೂ ಪ್ರೊಸೆಸಿಂಗ್ ಫೀಸ್ ಅನ್ನೋ ಅನ್ನೋದು ತೊಗೊಂಡಿದ್ದೀರಾ ಅನ್ನೋದು ಹನ್ನೆರಡು ತಿಂಗಳಿಗೆ ಏನಾದರೂ ತಗೊಂಡಿದ್ದೀರಾ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸೇ ಏಳ್ನೂರ ಐವತ್ತು ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗೆ ನೋಡಿ ಇಲ್ಲೆಲ್ಲ ತೋರಿಸ್ತಿರುತ್ತೆ ನಿಮಗೆ ಇ ಎಮ್ ಐ ಎಷ್ಟು ಕಟ್ಟಬೇಕಾಗುತ್ತೆ ಸೊ ಎ ಪಿ ಆರ್ ರೇಟ್ ಏನಿದೆ ಅಂತಂತ ಹೇಳಿಬಿಟ್ಟು ತೋರಿಸ್ತಿದೆ ಎಲ್ಲ ತೋರಿಸ್ತಿದೆ ನೋಡ್ಕೋಬೋದು ಸೊ ನೀವು ಏನು ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನಿಮಗೆ ಇದೆಲ್ಲ ಇಂಟ್ರೆಸ್ಟ್ ರೇಟ್ಸು ಮತ್ತು ಟೆನ್ ಯೂರು ಅದೆಲ್ಲ ನಿಮಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ ಸೊ ನೋಡ್ಕೋಬೋದು ಇದರಲ್ಲಿ ಮಿನಿಮಮ್ ಎಲಿಜಿಬಿಲಿಟಿ ಬಂದುಬಿಟ್ಟು ನಿಮಗೆ ಎಷ್ಟು ವರ್ಷ ಅಂತಂತ ಹೇಳ್ಬಿಟ್ಟು ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡ್ಕೋಬೋದು ಇದರಲ್ಲೂ ಸೊ ಇಲ್ಲಿ ನಾಲ್ಕು ಸಾವಿರದಿಂದ ಒಂದು ಲಕ್ಷದವರೆಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಪಾನ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಈ ಅಪ್ಲಿಕೇಶನಲ್ಲೂ ಸೊ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ ಈ ಅಪ್ಲಿಕೇಶನ ಯೂಸ್ ಮಾಡ್ಕೋಬೋದು ಯಾಕಂತಂದರೆ ಆರ್ ಬಿ ಐ ಮತ್ತು ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿದೆ ಈ ಅಪ್ಲಿಕೇಶನಲ್ಲೂ ಸೊ ನೋಡ್ಕೋಬೋದು ಈ ಅಪ್ಲಿಕೇಶನಲ್ಲಿ ನಿಮಗೆ ತುಂಬ ಡೌನ್ಲೋಡ್ಸ್ ಆಗಿದೆ ಟೆನ್ ತೌಸಂಡ್ ಪ್ಲಸ್ ಟೆನ್ ಲ್ಯಾಕ್ಸ್ ಡೌನ್ಲೋಡ್ಸ್ ಆಗಿದೆ ಸೊ ನೋಡೋದಕ್ಕೆ ನಿಮಗೆ ಈ ಥರ ಸಿಗುತ್ತೆ ಅಪ್ಲಿಕೇಶನ ಓಪನ್ ಮಾಡೋಣ ಬನ್ನಿ ಅಪ್ಲಿಕೇಶನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಸೊ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ ಎಂ ಪಿನ್ ಅದು ಇದು ಎಲ್ಲ ಕೇಳುತ್ತೆ ಆರಾಮಾಗಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ಫ್ರೆಂಡ್ಸ್ ಸೊ ಥರ್ಡ್ ಅಪ್ಲಿಕೇಶನ್ ಯಾವುದಿದೆ ಅಂತ ನೋಡೋಣ ಬನ್ನಿ ಥರ್ಡ್ ಅಪ್ಲಿಕೇಶನ್ಗೆ ಬರೋದಾದರೆ ಥರ್ಡ್ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಬ್ರ್ಯಾಂಚ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ಸೊ ನೋಡ್ಕೋಬೋದು ಎರಡು ಲಕ್ಷದವರೆಗೂ ಸಾಲ ಕೊಡ್ತಾರೆ ಅಂತಂತ ಹೇಳ್ಬಿಟ್ಟು ಎಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಈ ಅಪ್ಲಿಕೇಶನಲ್ಲಿ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ಸ್ ಇದೆ ಗುಡ್ ರೇಟಿಂಗ್ಸ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬರೋದಾದರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸೊ ನೋಡ್ಕೋಬೋದು ಲೋನ್ ಅಮೌಂಟ್ ಬಂದುಬಿಟ್ಟು ಸಾ ಹದಿನೈದು ಸಾವಿರ ಏನಾದರೂ ಕೊಟ್ಟವ್ರು ಅನ್ನೋದಾದರೆ ಟೆನ್ ಯೂರ್ ಬಂದುಬಿಟ್ಟು ಆರು ತಿಂಗಳು ತಗೊಂಡಿದ್ದೀರಾ ಅನ್ನೋದಾದರೆ ಎ ಪಿ ಆರ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ತೊಂಬತ್ತೆರಡು ಪಾಯಿಂಟ್ ಪಾಯಿಂಟ್ ಏಳು ಪರ್ಸೆಂಟು ಎ ಪಿ ಆರ್ ಇಂಟ್ರೆಸ್ಟ್ ಅನ್ನೋದು ಮಾಡ್ತಾರೆ ಸೊ ಮಂತ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇರುತ್ತೆ ಆರಾಮಾಗೆ ತಗೋಬೋದು ಪ್ರೊಸೆಸಿಂಗ್ ಫೀಸ್ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು ಹದಿನೈದು ಸಾವಿರಕ್ಕೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಕಟ್ ಮಾಡ್ತಾರೆ ಸೊ ಸಾವಿರದ ನೂರು ರೂಪಾಯಿ ಅಂದ್ಕೊಳ್ಳಿ ಮತ್ತು ಜಿ ಎಸ್ ಟಿ ಅಂತ ಸಾವಿರದ ನೂರ ನೂರ ಸಾರಿ ನೂರ ಎಪ್ಪತ್ತೇಳು ರೂಪಾಯಿ ಕಟ್ ಮಾಡ್ತಾರೆ ಮತ್ತು ಇಂಟ್ರೆಸ್ಟ್ ಅಂತಂತ ಹೇಳ್ಬಿಟ್ಟು ಇಷ್ಟು ಹೋಗುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ ನೀವು ಟೋಟಲ್ ರೀಪೇ ಮಾಡಬೇಕಾಗಿರೋದು ಹದಿನೇಳು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ ಸೊ ಇದು ಆರ್ ಬಿ ಐ ಎನ್ ಬಿ ಎಫ್ ಎಸ್ ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿದೆ ಈ ಅಪ್ಲಿಕೇಶನ್ ಅನ್ನೂ ಸೊ ನೋಡ್ಕೋಬೋದು ಏಳ್ನೂರ ಐವತ್ತಿಂದ ಐವತ್ತು ಸಾವಿರದವರೆಗೂ ಆರಾಮಾಗಿ ಸಾಲ ಅನ್ನೋದು ತೊಗೋಬೋದು ಇದರಲ್ಲಿ ಸೊ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ ಯಾಕಂತಂದರೆ ನಾನು ಆಲ್ರೆಡಿ ತೊಗೊಂಡಿದ್ದೆ ರೀಪೇನೇ ಮಾಡಲಿಲ್ಲ ಈ ಅಪ್ಲಿಕೇಶನಲ್ಲಿ ಸೊ ಯಾವ ಥರ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಒಂದ್ಸರಿ ಚೆಕ್ ಮಾಡಿ ಸೊ ನನ್ನ ಚಾನಲಲ್ಲಿ ಸಿಗುತ್ತೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಯಾವ ಥರ ಯಾಕೆ ನಾನು ಪೇ ಮಾಡಿಲ್ಲ ನಿಮಗೂ ಗೊತ್ತಾಗುತ್ತೆ ಸೊ ಇದರಲ್ಲಿ ನೀವೇನಾದರೂ ಯಾರಿಗಾದರೂ ಇನ್ವೈಟ್ ಮಾಡಿದ್ದೀರ ಅನ್ನೋದಾದರೆ ಅದು ಕ್ಯಾಶಾಗಿ ಕನ್ವರ್ಟ್ ಆಗಿ ನಿಮಗೆ ರೆಫರ್ ಮಾಡಿದ್ರೆ ಯಾರಿಗಾದರೂ ರೆಫರ್ ಮಾಡಿದರೆ ಕ್ಯಾಶಾಗಿ ಕನ್ವರ್ಟ್ ಆಗಿಬಿಟ್ಟು ಬರುತ್ತೆ ನಿಮ್ಮ ಅಕೌಂಟ್ಗೆ ಅನ್ನೋದು ಬೀಳುತ್ತೆ ಸೊ ನೀವೇನಾದರೂ ಸಾಲ ಅನ್ನೋದು ತೊಗೊಂಡಿದ್ದೀರಾ ಅನ್ನೋದಾದರೆ ಆರಾಮಾಗಿ ಅದರಲ್ಲೇ ಕಟ್ಟಾಗುತ್ತೆ ಫ್ರೆಂಡ್ಸ್ ಸೊ ಆ ಅಪ್ಲಿಕೇಶನ್ ಚೆನ್ನಾಗಿದೆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಕಡೆಯಿಂದ ಗುಡ್ ರೇಟಿಂಗ್ಸ್ ಕೊಡ್ತೀನಿ ಅಪ್ಲಿಕ ಲೋಕೇಶನ್ಗೆ ಯಾಕಂತಂದರೆ ನಾನು ಸಾಲ ತೊಗೊಂಡಿದ್ದೆ ಅದರಲ್ಲಿ ಸೊ ನೋಡ್ಕೊಳ್ಳಿ ಇದು ಈಗಲೂ ಇದೆ ನನ್ನ ಸಾಲ ಟೂ ತೌಸಂಡ್ ಫೈವ್ ಹಂಡ್ರೆಡೋ ಏನೋ ಸಮಥಿಂಗ್ ತೊಗೊಂಡಿದ್ದೆ ಸೊ ನನ್ನ ಪಾನ್ ಲಿಮಿಟ್ ಕಡಿಮೆ ಇರೋದಕ್ಕೆ ನಾನು ಅಷ್ಟು ನನಗೆ ಅಷ್ಟು ಕೊಟ್ಟಿದ್ದಾರೆ ನಿಮ್ಮ ಪಾನ್ಗೆ ಎಷ್ಟು ಕೊಡ್ತಾರೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಸೊ ನೋಡಿ ಇನ್ನು ನನ್ನ ಲೋನ್ ಅಮೌಂಟ್ ಬಂದ್ಬಿಟ್ಟು ಏಯ್ಟ್ ಟ್ವೆಂಟಿ ಟು ರುಪೀಸ್ ಇದೆ ಸೊ ಆರಾಮಾಗೆ ನೀವು ತಗೋಬೋದು ಇದರಲ್ಲೂ ಲೋನ್ ಅನ್ನೋದು ಸೊ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ಅಪ್ಲಿಕೇಶನ್ ಬಂದುಬಿಟ್ಟು ಫೈವ್ ಇನ್ಸ್ಟಾಂಟ್ ಪರ್ಸ್ನಲ್ ಲೋನ್ ಅಪ್ಲಿಕೇಶನ್ ಅಂತ ಈ ಅಪ್ಲಿಕೇಶನ್ನು ಮೊದಲಿಗೆ ಅರ್ಲಿ ಸ್ಯಾಲ್ರಿ ಅಂತ ಇತ್ತು ಈ ಅಪ್ಲಿಕೇಶನಲ್ಲೂ ಐದು ಲಕ್ಷದವರೆಗೂ ಸಾಲ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಐದು ಲಕ್ಷ ಕೊಡೋ ಟೈಮಲ್ಲಿ ನಿಮಗೆ ಒಂದು ಲಕ್ಷ ಸಿಗಲ್ವಾ ಗುರು ಒಂದು ಲಕ್ಷ ಬಿಡಿ ಐವತ್ತು ಸಾವಿರ ಸಿಗಲ್ವಾ ಈ ಅಪ್ಲಿಕೇಶನ್ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ಸ್ ಇದೆ ಚೆನ್ನಾಗಿದೆ ಅಪ್ಲಿಕೇಶನ್ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿಕೊಂಡು ತಗೋಬೇಕಾಗುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಸೊ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮ್ಗೆ ಈ ಥರ ಎಲ್ಲ ಇಂಟರ್ಫೇಸ್ ಕಾಣಿಸುತ್ತೆ ನೋಡ್ಕೋಬಹುದು ಇಲ್ಲಿ ಎಲ್ಲ ಎಕ್ಸಲೆಂಟ್ ಅಂತಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತಿರುತ್ತೆ ಸೊ ನಿಮ್ಗೆ ಹತ್ತು ನಿಮಿಷದೊಳಗಡೆ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದು ಅನ್ನೋದು ಮೆನ್ಷನ್ ಮಾಡಿದ್ದಾರೆ ಅವರು ಹತ್ತು ನಿಮಿಷಕ್ಕೆ ನಿಮಗೆ ಲೋನ್ ಅನ್ನೋದು ಸಿಗುತ್ತೆ ಅಂತ ಹೇಳಿ ಾರೆ ಎಷ್ಟು ಇಂಟ್ರೆಸ್ಟ್ ರೇಟು ಎಷ್ಟು ತಗೊಂಡ್ರೆ ಎಷ್ಟು ಅಂತ ಎಲ್ಲ ತಿಳ್ಕೊಳ್ಳೋಣ ನೋಡ್ಕೋಬಹುದು ಇದರಲ್ಲಿ ಲೋನ್ ಅಮೌಂಟ್ ನೀವೇನಾದರೂ ಎಂಟು ಸಾವಿರದಿಂದ ಐದು ಲಕ್ಷದವರೆಗೂ ತಗೋಬಹುದು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಅಲ್ಲಿ ಟೆನ್ ಇಯರ್ ಬಂದ್ಬಿಟ್ಟು ಮೂರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳು ಅಂತ ಮೆನ್ಷನ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಪ್ರೋಸೆಸ್ ಅಂತಲೂ ಹೇಳಿದ್ದಾರೆ ಸೊ ಫೈವ್ ಎಷ್ಟು ಕೊಡುತ್ತೆ ಅಂತಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡ್ಕೋಬಹುದು ಸೊ ಲೋನ್ ಅಮೌಂಟ್ ಐವತ್ತು ಸಾವಿರ ಏನಾದರೂ ಕೊಟ್ಟಿದ್ದಾರೆ ಅನ್ನೋದಾದರೆ ಪ್ರೋಸೆಸಿಂಗ್ ಫೀಸು ಮತ್ತು ಜಿ ಎಸ್ ಟಿ ಅನ್ನೋದೇ ಸಾವಿರದ ನೂರ ಎಂಬತ್ತು ರೂಪಾಯಿ ಕಟ್ ಮಾಡ್ಕೊತಾರೆ ಅವರೇನೆ ಮತ್ತು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಲೋನ್ ಅಮೌಂಟ್ ನೋಡ್ಕೊಳ್ಳಿ ಟೋಟಲ್ ಅಮೌಂಟ್ ನೀವು ಪೇ ಮಾಡಬೇಕಾಗಿರೋದು ಐವತ್ತೊಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ಅಲ್ಲಿಗೆ ಲೋನ್ ಅಮೌಂಟ್ ಅನ್ನೋದು ಇಷ್ಟ ಆಗುತ್ತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಬಡ್ಡಿ ಅನ್ನೋದು ಹಾಕ್ತಾರೆ ಸೊ ನನ್ನ ಪ್ರಕಾರ ಇಷ್ಟೊಂದು ಪರ್ಸೆಂಟ್ ಬಡ್ಡಿ ಅದು ವರ್ತ್ ಅಲ್ಲ ಅನ್ಸುತ್ತೆ ಒಂದು ಸರಿ ನಿಮ್ಗೇನಾದರೂ ಎಮರ್ಜೆನ್ಸಿ ಇದ್ದರೆ ಇಲ್ಲ ಅಂತಂದ್ರೆ ಬೇರೆ ಅಪ್ಲಿಕೇಶನ್ಸ್ ಇದ್ವಲ್ಲ ಸ್ಟಾರ್ಟಿಂಗಿಂದ ನೋಡ್ಕೊಬಂದ್ರಲ್ಲ ಆ ಅಪ್ಲಿಕೇಶನ್ಸ್ ಮುಖಾಂತರ ತಗೊಳ್ಳಿ ಸೊ ಇವರಿಗೆ ಎಮ್ ಐ ಬಂದ್ಬಿಟ್ಟು ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಅಂತ ಇದೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಟೋಟಲ್ ಅಮೌಂಟ್ ಟು ಬಿ ಪೇಯ್ಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ ಇಲ್ಲಿ ಸೊ ನಿಮಗೆ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಎಂಟು ಹನ್ನೆರಡು ಮಾಡಿಕೊಂಡ್ರೆ ನೀವೇನಾದರೂ ಹನ್ನೆರಡು ತಿಂಗಳಿಗೆ ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದರೆ ನೀವು ಪೇ ಮಾಡಬೇಕಾಗಿರೋದು ಐವತ್ತೆಂಟು ಸಾವಿರದ ಎಪ್ಪತ್ತೈದು ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಆಯಿತು ಅಮೌಂಟು ಸೊ ಇದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ ಆನ್ಯುವಲ್ ಪರ್ಸೆಂಟ್ ರೇಟು ಬಂದುಬಿಟ್ಟು ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಏಯ್ಟ್ ಪರ್ಸೆಂಟ್ ಇದೆ ಸೊ ಇಲ್ಲಿ ನೋಡ್ಕೋಬೋದು ನೀವು ಟೋಟಲ್ ಪೇ ಮಾಡಬೇಕಾಗಿರೋದು ಎಂಟು ಸಾವಿರದ ಎಪ್ಪತ್ತೈದು ರೂಪಾಯಿ ಪೇ ಮಾಡಬೇಕಾಗುತ್ತೆ ಐವತ್ತು ಸಾವಿರಕ್ಕೆ ಎಂಟು ಸಾವಿರ ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತೆ ಹನ್ನೆರಡು ತಿಂಗಳಿಗೆ

ಸೊ ನೋಡ್ಕೋಬೋದು ಎಷ್ಟು ಬಡ್ಡಿ ಆಗ್ತಿದ್ದಾರೆ ಅಂತಂತ ನೀವೇ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಬಡ್ಡಿ ನೋಡಿದ್ರೆ ನೀವು ಸಾಲ ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ ನೀವು ತುಂಬ ಮೋಸ ಹೋಗ್ತೀರಾ ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸ್ಯಾಲ್ರಿ ಇಂಡಿವಿಜುವಲ್ಸ್ಗೆ ಮಾತ್ರ ಅಂತಂತ ಹೇಳಿದ್ದಾರೆ ಅಬೌವ್ ಟ್ವೆಂಟಿ ಒನ್ ಇಯರ್ಸ್ ಆಗಿರಬೇಕು ಅಂತಂತ ಹೇಳಿದ್ದಾರೆ ಸೊ ನೋಡಿ ಮಿನಿಮಮ್ ಹದಿನೈದು ಸಾವಿರ ನೀವು ಸ್ಯಾಲ್ರಿಡ್ ಆಗಿರಬೇಕು ಅಂತಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ಇದು ಆರ್ ಬಿ ಐ ಮತ್ತು ಎನ್ ಬಿ ಎಫ್ ಎಸ್ ಅಪ್ರೂವ್ಡ್ ಆಗಿದೆ ಅಪ್ಲಿಕೇಶನ್ನು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಸಿಗುತ್ತೆ ಫೈಬ್ ಅಂತ ಸೊ ಫೈಬ್ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ ಅರ್ಲಿ ಸ್ಯಾಲ್ರಿ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ